Hey guys, welcome back to the another episode of GTA 5, guys. And ayyappa belige actually belige alla, sorry sanje yen gym maartadana, yen gym workout maartadana, yen anta nanagantu artha aagta illa guys. Ee gym no ivana beldiro size igidala beka guru alla, ivana beldiro size igidala beka. ಆ್ಯಂಡ್ ಸುಮ್ಮನೆ ಸ್ವಲ್ಪ ಸೈಲೆಂಟಾಗಿ ಯೋಗ ಮಾಡೋದು ಅದೆಲ್ಲ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ, ಅಮಂಡ ಮಾಡ್ತಿರೋ ಹಾಗೆ. ಆ್ಯಂಡ್ ಈ ನಮ್ಮನ್ನ ಸರ್ಕಸ್ ಮಾಡಿದರೆ ಅದು ಏನಾಗುತ್ತೆ, ಅದು ಬಾಡಿ ಕಿತ್ತೋಗುತ್ತೆ ಫುಲ್ ಅಷ್ಟೇ, ಬೇರೆ ಏನೂ ಆಗಲ್ಲ. ಬಟ್ ಇಲ್ಲಿ ಯಾರು ಮಾತಾಡ್ತಾರ ಕೇಳ್ತಾ ಇತ್ತಲ್ವಾ, ಯಾರಿರ್ಬೋದು? ಓಕೆ, ಮೇ ಬಿ ನನ್ನ ಪ್ರಕಾರ ಟ್ರಸಿ ರೂಮ್ ಅನಿಸುತ್ತೆ. ಯಾವ ಅವಸ್ಥೆ ಮಾರಿ ಇದು, ಶಾ ಶಾ ಎಷ್ಟು. ಇವರು ಶೂ ಎಲ್ಲ ಹಾಕ್ಕೊಂಡು ಮನೆ ಒಳಗಡೆ ಹಾಕ್ಕೊಂಡು ಹಾಗೆ ಮಲ್ಕೊಂಡಿದ್ದಾರೆ ಇರಲಿ. ಆ್ಯಂಡ್ ಗೈಸ್, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದು ಇವಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ನ ರಪಕ್ ಅಂತ ಓದ್ಬೇಡಿ. ಆ್ಯಂಡ್ ಯಪ್ಪ, ಏನು ಮ್ಯೂಸಿಕ್ ಕೊಡ್ತಾಳ ದೇವ್ರಿಗೆ ಗೊತ್ತು. ಆ್ಯಂಡ್ ಪಕ್ಕದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಬೇಕು, ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಗೈಸ್. ಓಕೆ, ಆ್ಯಂಡ್ ಇಲ್ಲಿ ಏನೋ ಬರ್ತಾ ಇತ್ತು ಸೌಂಡು, ಅದಕ್ಕೋಸ್ಕರ ನಾನು ರಿಟರ್ನ್ ಬಂದೆ, ಇರಲಿ ತೊಂದರೆ ಇಲ್ಲ. ಆ್ಯಂಡ್ ಗೈಸ್, ಇವತ್ತು ಸ್ಪೆಷಲ್ ಎಪಿಸೋಡು. ಆ್ಯಂಡ್ ತಮ್ಮಲೆ ನೋಡಿ ನಿಮ್ಗೆ ಗೊತ್ತಿರುತ್ತೆ, ತುಂಬ ಸ್ಪೆಷಲ್ ಎಪಿಸೋಡ್ ಗೈಸ್. ಆ್ಯಕ್ಚುಲಿ ನಾನು ಎರಡು ದಿನಕ್ಕಿಂತ ಮುಂಚೆನೇ ಮಾಡಬೇಕಿತ್ತು, ಬಟ್ ಆಗಿಲ್ಲ. ಆ್ಯಂಡ್ ಎಪಿಸೋಡ್ಗಳು ನಮ್ಮದು ತುಂಬಾ ಪೆಂಡಿಂಗ್ ಇರೋದ್ರೆ ಆ ರೀತಿ ಆಗ್ತಾ ಇತ್ತು. ಆ್ಯಂಡ್ ಇರಲಿ ಗೈಸ್, ಆ್ಯಂಡ್ ಇವತ್ತು ಮಾಡೋದಕ್ಕೆ ಟೈಮ್ ಬಂತು. ಫಸ್ಟು ಡ್ರಿಂಕ್ಸ್ ಕುಡಿಬೇಕು, ಈಗ ಸಂಜೆ ಸುಮಾರು 5-6 ಗಂಟೆ ಹತ್ರ ಆಗಿರ್ಬೋದು. ಆ್ಯಂಡ್ ಇವತ್ತು ಸ್ಪೆಷಲ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಆವಾಗಲೇ ತಮ್ಮನ್ನ ಹಾಕಿದರೆ ಡಿ ಬಾಸ್ ಬರ್ತಡೇ ಆ್ಯಕ್ಚುಲಿ ಸ್ಪೆಷಲ್ ಅಂತ ನಾನು ಮುಂಚೆನೇ ಒಂದು ಪೋಸ್ಟರ್ ಇದು ಹಾಕಿದ್ದೆ ಆ್ಯಕ್ಚುಲಿ. ಆ್ಯಂಡ್ ಪೋಸ್ಟ್ ಹಾಕಿದ್ದೆ ಕಮ್ಯುನಿಟಿಯಲ್ಲಿ, ಆ್ಯಂಡ್ ನೋಡಿರ್ತೀರಾ. ಆ್ಯಂಡ್ ಇವತ್ತು ಅದೇ ಸ್ಪೆಷಲ್ ಗೈಸ್. ಆ್ಯಂಡ್ ಅದು ನಿಮಗೆ ಎಲ್ಲಿರುತ್ತೆ ಏನು ಕತೆ ಅಂತ ನೋಡಬೇಕಂದ್ರೆ ನೀವು ವೇಟ್ ಮಾಡಲೇಬೇಕು ವೀಡಿಯೋನ. ಆ್ಯಂಡ್ ಟಿ ವಿಲಿ ಏನು ಬರಲ್ಲಪ್ಪ, ಟಿ ವಿಲಿ ಏನು ಆನ್ ಮಾಡಲ್ಲ. ಇವತ್ತು ನಾವು ಸಿಟಿ ಕಡೆ ಹೋಗ್ತಾ ಇದ್ದೇವೆ, ಸಿಟಿಗೆ ನೈಟ್ ಗೊತ್ತಾಗಬೇಕು, ನಿಮಗೆ ನೈಟ್ ಹೋದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಸದ್ಯಕ್ಕೆ ನಮ್ಮ ಲಸ್ಟರ್ ಕೂಡ ಇನ್ನೂ ರಿಕವರಿ ಆಗಿಲ್ಲ, ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ರಸ್ಟರ್ ರಿಕವರಿ ಆಗೋರಿಗೆ ಏನು ಮಾಡೋಕ್ಕಾಗಲ್ಲ, ಸೈಲೆಂಟ್ ಆಗಿರಬೇಕು ಅಥವಾ ಬೇರೆ ಏನಾದರೂ ಸುಮ್ಮನೆ ಆಚೆ ಈಚೆ ಬಿಸ್ನೆಸ್ ಗಿಸ್ನೆಸ್ ನೋಡ್ತಾ ಇರಬೇಕಾಗುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಏನು ಆಚೆ ಈಚೆ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದೆ ನಮ್ಮ ಮೈಕಲ್ಲಿ ನೋಡಬೇಕು ಅಂತ. ಯಾಕಂತ ಹೇಳಿದ್ರೆ ಲಸ್ಟರ್ ಇನ್ನೂ ಬರಬೇಕಷ್ಟು, ನಮ್ಮ ಗಾಡಿ ಬಗ್ಗೆ ಏನೂ ಮಾಹಿತಿ ಗೊತ್ತಾಗಿಲ್ಲ. ನಮ್ಮ ಗಾಡಿ ಬಗ್ಗೆ ಗೊತ್ತಾಗಬೇಕಂದ್ರೆ ಲಸ್ಟರ್ ಬರಬೇಕು, ಇಷ್ಟೆಲ್ಲ ಆಗಬೇಕು, ತುಂಬಾ ಕೆಲಸ ಇದೆ ಕೆಲಸ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಓಕೆ ಕೆಲಸ, ಆ್ಯಂಡ್ ಸಂಜೆ ಆಗ್ತಾ ಉಂಟು, ನಮಗೆ ಸಂಜೆ ಆಗಬೇಕು, ಸ್ವಲ್ಪ ನೈಟ್ ಆಗಬೇಕು, ಕತ್ಲೆ ಆಗಬೇಕು. ಯಾಕಂದರೆ ನಾನು ತೋರಿಸುವ ಜಾಗಕ್ಕೆ ನೈಟ್ ಆಗಲೇಬೇಕು, ಇಲ್ಲಾಂದ್ರೆ ಅಷ್ಟೊಂದು ಏನೂ ಕಾಣಲ್ಲ ಅದಕ್ಕೋಸ್ಕರ. ಆ್ಯಂಡ್ ಗೈಸ್, ನೋಡ್ತಾ ಇದ್ರೆ ಇಲ್ಲಿಂದ ಲಾಸ್ ಸೆಂಟರ್ಸ್ ನೋಡಿಕೊಂಡ್ರೆ ಸಕ್ಕದಾಗಿ ಬ್ಯೂಟಿಫುಲ್ ಆಗಿದೆ ಸಂಜೆ. ನಾವೀಗ ಎಲ್ಲಿಗೆ ಹೋಗ್ಬೇಕು ಗೊತ್ತಾ, ನಮ್ಮ ಸಿಮಾನ್ ಶೋರೂಮ್ ಇದೆಲ್ಲ, ಸಿಮಾನ್ ಶೋರೂಮ್ ಹತ್ರ ಹೋಗಬೇಕು. ಸಿಮಾನ್ ಶೋರೂಮ್ ಹತ್ರ ದೊಡ್ಡದಾಗಿರೋ ಬಿಲ್ ಬೋರ್ಡ್ಸ್ಗಳಿದೆ, ದೊಡ್ಡದಂದರೆ ಭಯಂಕರ ದೊಡ್ಡದು, ಒಂದಲ್ಲ ಎರಡಲ್ಲ ಮೂರಲ್ಲ 4 ಬಿಲ್ ಬೋರ್ಡ್ಸ್ಗಳಿದೆ. ಆ್ಯಂಡ್ 3 ಆ್ಯನಿಮೇಟೆಡ್ ಬಿಲ್ ಬೋರ್ಡ್ಸು, ಒಂದು ಸ್ಟಾಪ್ ಇರುವಂಥ ಬಿಲ್ ಬೋರ್ಡ್ಸ್, ಆ್ಯಂಡ್ ಈ ಫಿಕ್ಸ್ಡ್ ಇರುವಂಥ ಬಿಲ್ ಬೋರ್ಡ್ಸ್. ಆ್ಯಂಡ್ ಇವತ್ತು ಅಲ್ಲಿ ಡಿ ಬಾಸ್ ಇದು ಬರ್ತ್ಡೇ ಸ್ಪೆಷಲ್ಗೋಸ್ಕರ ಬಿಲ್ ಬೋರ್ಡ್ಸಲ್ಲಿ ಡಿ ಬಾಸ್ದು ದೊಡ್ಡ ಫೋಟೋಸ್ ಹಾಕ್ತಾರೆ ಇವತ್ತು. ಆ್ಯಂಡ್ ಫೋಟೋಸ್ ಅಂದರೆ ಒಂದು 3 ಆ್ಯನಿಮೇಟೆಡ್ ಫೋಟೋಸ್ ರನ್ನಿಂಗಲ್ಲಿ ಇರುತ್ತೆ, ಆ್ಯಂಡ್ ಒಂದು ಸ್ಟಾಪ್ ಇರುವಂಥ ಫೋಟೋಸ್, ಆ್ಯಂಡ್ ಬರ್ತ್ಡೇ ಸ್ಪೆಷಲ್ಗೋಸ್ಕರ. ಆ್ಯಂಡ್ ಅದನ್ನು ನಾನು ಆ್ಯಕ್ಚುಲಿ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೇನೆ ಗೈಸ್. ಓಕೆ, ನೋಡುವ ಅಲ್ಲಿ ಹೋಗಿ ಎಷ್ಟು ಫೋಟೋಸ್ಗಳು ರನ್ ಆಗುತ್ತೆ, ಆ್ಯಂಡ್ ಯಾವ ರೀತಿ ರನ್ ಆಗುತ್ತೆ, ಎಷ್ಟು ದೊಡ್ಡ ಬಿಲ್ ಬೋರ್ಡ್ಸ್ಗಳು, ಆ್ಯಂಡ್ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ಕೊಂಡು ಬರೋಣ ಗೈಸ್, ಬೆಳಿಗ್ಗೆವರೆಗೆ ನೋಡ್ಕೊಂಡು ಬರೋಣ. ಆ್ಯಂಡ್ ನಾನೀಗ ಹೋಗ್ತಾ ಇದ್ದೇನೆ, ಅಲ್ಲಿ ಮುಟ್ಟುವಷ್ಟೊತ್ತಿಗೆ ಕತ್ಲೆ ಆಗಿ ಬೆಳಿಗ್ಗೆ ಆಗ್ತಾ ಬರ್ತಾ ಇರ್ಬೋದು, ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ದೂರ ಉಂಟು, ಆ್ಯಂಡ್ ಅಷ್ಟೊಂದು ಈಸಿ ಬೇಗ ಬೇಗ ಹೋಗೋದಕ್ಕಾಗಲ್ಲ. ಇವಾಗ ಕತ್ಲೆ ಆಗಿದೆ ನನ್ನ ಪ್ರಕಾರ, ಈಗ ಹೇಳಬೇಕಂದ್ರೆ 7 ಗಂಟೆ ಹತ್ರ ಆಗಿದೆ, ನಾವು ಅಲ್ಲಿ ಮುಟ್ಟಿ ಏನೆಲ್ಲ ಆಗ್ಬೋದು, ಸ್ವಲ್ಪ ಲೇಟ್ ಆಗುತ್ತೆ ಗೈಸ್, ಸ್ವಲ್ಪ ಲ್ಯಾಗ್ ಆಗುತ್ತೆ ಗೇಮ್. ಯಾಕೆ ಅಂತೇಳಿದರೆ ಅದು ಫೋಟೋ ತುಂಬ ದೊಡ್ಡ ಸೈಜ್ ಇರೋದ್ರಿಂದ ಸ್ವಲ್ಪ ಲ್ಯಾಗ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ತಿರೋ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಇಷ್ಟು ದೊಡ್ಡ ಇದನ್ನೇನೊಂದು ಫೋಟೋಸನ್ನು ನಾವು ನೋಡಬೇಕು ಅಂತ ಲೋಡ್ ಮಾಡಬೇಕು ಅಂತಂದರೆ ಸದನ ಹತ್ರ ಒಂದು 11 MB ಏನೋ ಫೋಟೋ ಇತ್ತು, ಅದಕ್ಕೆ ಸ್ವಲ್ಪ ಲೋಡ್ ಆಗ್ತಾ ಇದೆ, ಸ್ವಲ್ಪ ಲ್ಯಾಗ್ ಆಗುತ್ತೆ. ಯಾಕಂದರೆ ಅಷ್ಟೊಂದು ಫೋಟೋ ಇದು ಇದು ಹಾಕಿರೋದಕ್ಕೆ ಆಗಿದೆ. ಇರಲಿ, ಯಾರು ಮರೆಯೋದು ಮಾತಾಡುವಂಥದ್ದು ಕೇಳ್ತಾ ಇದೆ. ಓಕೆ, ಇರಲಿ, ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ನಿಮ್ಗೆ ಗೊತ್ತಿರೋ ಹಾಗೆ MG Hectare. ಓಕೆ, ನಿನ್ನೆ ಆ್ಯಕ್ಚುಲಿ ನಾವು ಶೋರೂಮಿಗೆ ಅಂತ ತಂದಿರುವಂಥ ಗಾಡಿ ಆ್ಯಕ್ಚುಲಿ ಇದು, ಇದರಲ್ಲಿ ನಾನು ಹೋಗ್ತಾ ಇದ್ದೇನೆ, ಇದರಲ್ಲೇ ಹೋದರೆ ಬೆಸ್ಟ್. ಆ್ಯಕ್ಚುಲಿ ನಿನ್ನೆ ತಂದಿರೋ ಗಾಡಿ, ನಿನ್ನೆ ಎಪಿಸೋಡನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಈ ಗಾಡಿನ ನಾನು ನಿನ್ನೆ ತೋರಿಸಿದ್ದೇನೆ, ಕಂಪ್ಲೀಟ್ ಡೀಟೇಲ್ಸನ್ನು ಈ ಗಾಡಿನ ನಿನ್ನೆ ತೋರಿಸಿದ್ದೇನೆ. ಆ್ಯಂಡ್ ಗಾಡಿನ ಯಾರಾದ್ರು ನೋಡಿಲ್ಲ ಅಂದರೆ ನಿನ್ನೆ ಎಪಿಸೋಡನ್ನು ನೋಡ್ಕೊಂಡು ಬನ್ನಿ, ಸಖತ್ತಾಗುತ್ತೆ. ನಿನ್ನೆ ಕಲರ್ಸ್ ಕೂಡ ಚೆನ್ನಾಗಿತ್ತು, ಬಟ್ ಇವತ್ತು ಕಲರ್ಸ್ ಎಲ್ಲ ಬೇರೆ ಇದೆ, ನಾಳೆ ಬೇರೆ ಬೇರೆ ಇರುತ್ತೆ, ದಿನಕ್ಕೊಂದು ಕಲರ್ಸ್ ಬರ್ತಾ ಇರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇರಲಿ ಗೈಸ್, ನಾನೀಗ ಡೈರೆಕ್ಟಾಗಿ ಅಲ್ಲಿ ಹೋಗಬೇಕು, ಫುಲ್ಲು ನೈಟ್ ಆಗ್ತಾ ಇದೆ. ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಕ್ರಿಸ್ಮಸ್ ಟ್ರೀಗೆ ಕ್ರಿಸ್ಮಸ್ ಟೈಮಲ್ಲಿ ಹಾಕಿರುವಂಥದ್ದು ಇನ್ನೂ ತೆಗ್ದಿಲ್ಲ ಲೈಟ್ಸ್ಗಳು, ಆ್ಯಂಡ್ ಇದು ಫಿಕ್ಸ್ ಇರುತ್ತೆ ಅಂತ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ನಾನು ಇವತ್ತು ಅಬ್ಸರ್ವ್ ಮಾಡ್ತಾ ಇದ್ದೇನೆ ನೈಟ್ ನೋಡ್ತಾ ಇದ್ದರೆ, ಆ್ಯಂಡ್ ನೋಡ್ತಾ ಇದ್ದಾರೆ ಸುತ್ತಮುತ್ತ ನೋಡಿ ಕ್ರಿಸ್ಮಸ್ ಟೈಮಲ್ಲಿ ಅಂತ ಹಾಕಿರುವಂಥದ್ದು, ಅದು ಇವಾಗಲೂ ಹಾಗೆ ಇದೆ.
ಆ್ಯಂಡ್ ಈ ತೆಂಗಿನ ಗೆರೆ ಕಳೆ ನೋಡಿ, ಫುಲ್ಲು ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಅದು ಇವಾಗಲೂ ಹಾಗೆ ಇದೆ, ತೆಗ್ದಿಲ್ಲ, ಇಲ್ಲಿವರೆಗೆ ತೆಗ್ದಿಲ್ಲ. ಯಾಕೆ ತೆಗ್ದಿಲ್ಲ ನನಗೂ ಗೊತ್ತಿಲ್ಲ. ಇರಲಿ, ನಾವು ಶಿಮಾನ್ ಶೋರೂಮ್ ಇದೆಯಲ್ಲ ಅಲ್ಲಿ ಹೋಗಬೇಕು. ಅಲ್ಲಿ ಅಲ್ಲ, ಅದಕ್ಕಿಂತ ಮೇಲೆ ಬ್ರಿಡ್ಜಿಗೆ ಹೋಗಬೇಕು. ಆ ಬ್ರಿಡ್ಜಿಗೆ ಏನು ಪೊಲೀಸ್ ಬರ್ತಾ ಇದೆ. ಓ ಶೇಟ್ 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 ಶೀಟ್ ಅಜ್ಜಿ ಶುಂಠಿ ನಾಯಿನನ್ ಮಗ ಕಂತ್ರಿ. ನಡುವಲ್ಲಿ ನನಗೆ ಯಾರು ಬೈತ್ಕೊಂಡು ಹೋಗ್ತಿದ್ದಾರೆ ಮಾರೆ, ನಿಮಗೆ ಶಾಕ್ ಕೊಡ್ತಾರೆ, ಲೈಟ್ ಶಾಕ್ ಕೊಡ್ತಾರೆ, ಲೈಟ್ ಶಾಕ್. ಓಟ್ 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 ತಿರುಗಿ ನೋಡ್ಲಿಕ್ಕಿಲ್ಲ ಗೈಸ್, ಲೈಟ್ ಕರೆಂಟ್ ಶಾಕ್ ಕೊಟ್ಟೆ. ಎಸ್ಕೇಪ್ ಗುರು ಸುದ್ದಿಲ್ಲ, ಅವನು ಸೀದಾ ಹೋಗಿದ್ದಾನೆ. ಒಬ್ಬನಲ್ಲ ಇಬ್ಬರು ಕೂಡ ಎಸ್ಕೇಪ್. ಆ್ಯಂಡ್ ಯಾವತ್ತೂ ಶೂಟ್ ಮಾಡ್ತೇವೆ ನಾವು ತಗೊಂಡು, ಇವತ್ತು ಏನಿಲ್ಲ, ಲೈಟಾಗಿ ಕರೆಂಟ್ ಶಾಕ್ ಕೊಟ್ಟೆ, ಚಡಕ್ಕಂತ ಓಡಿದ್ರು, ಸುದ್ದಿ ತೆಗಿಲಿಲ್ಲ. ಆಚೆ ಏನು ರಗ್ಗಳೇ ಮಾಡಲಿಲ್ಲ ಗೈಸ್. ನೋಡ್ತಾ ಇದ್ರ ಹಿಂದುಗಡೆ ಕಿಯಾ ಬರ್ತಾ ಇದೆ. ನಿಮ್ಮ ಯಾರೆಲ್ಲ ಫೇವ್ರೆಟ್ ಇದ್ದೀರಾ ನೋಡಿ, ಕಿಯಾದು ಫೇವ್ರೆಟ್ ನೋಡಿ. ಹಿಂದುಗಡೆ ಕಿಯಾ ಇದೆ ಆ್ಯಂಡ್ ಮುಂದುಗಡೆ ಎಮ್ ಜಿ ಇದೆ, ಹಿಂದುಗಡೆ ಕಿಯಾ ಇದೆ. ಓಕೆ, ಎಲ್ಲ ನಮ್ಮ ಗಾಡಿಗಳೇ ಸುಧಾರಿಸೋಂಗಿದೆ ಲಾಸ್ ಏಂಜಲ್ಸಲ್ಲಿ. ಏನಿರಲಿ, ಮಳೆ ಬಂತು ಮಾತ್ರ ಅಲ್ಲಿ ಹೋದ ಕಾಲ, ಸ್ವಲ್ಪ ಹೋಗೋ ನಡುವಲ್ಲಿ ಮಳೆ ಬರ್ತಾ ಇದೆ. ಆ್ಯಂಡ್ ಮಳೆ ಬಂದರೆ ನಮಗೆ ಸ್ವಲ್ಪ ಕಷ್ಟ, ಕಾಣೋದಲ್ಲ, ಸ್ವಲ್ಪ ಕಾಣುತ್ತೆ ಬಟ್ ಬ್ಲರ್ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ, ಲೈಟ್ಸ್ ಎಫೆಕ್ಟ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಗೈಸ್, ಸ್ವಲ್ಪ ಮಳೆ ನಿಂತ ಮೇಲೆ ನಾವು ಹೋಗಬೇಕು. ಆ್ಯಂಡ್ ನಾನೀಗ ಒಂದು ರೌಂಡಾಗಿ ಹೋಗಿ ಬ್ರಿಡ್ಜ್ ಮೇಲೆ ಹೋಗಬೇಕು, ಬ್ರಿಡ್ಜ್ ಹೋದ್ಮೇಲೆ ಒಂದು ರೌಂಡಾಗಿ ರಿಟರ್ನ್ ಬರಬೇಕು. ಅಷ್ಟೊತ್ತಿಗೆ ಮಳೆ ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನಿಲ್ಲಿಲ್ಲ ಅಂದರೆ ನಿಂತ ಮೇಲೆ ನೋಡಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಲೈಟ್ ತುಂಬ ನಿಮಗೆ ಅದರದ್ದು ಏನು ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಥರ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ ಗೊತ್ತಲ್ಲ. ನಿಮ್ಗೆ ಸ್ಟ್ರೀಟ್ ಲೈಟ್ ಎಲ್ಲ ಎಲ್ ಇ ಡಿ ಇರುತ್ತಲ್ಲ, ಅದೇ ರೀತಿ ನಿಮ್ಗೆ ಬ್ರೈಟ್ ತುಂಬ ಇರುತ್ತೆ. ಆ ಬ್ರೈಟ್ ತುಂಬ ಇದ್ದಾಗ ನಿಮ್ಗೆ ಯಾರು ಯಾರು ಫೋಟೋ ಅಂತ ಕಾಣಲ್ಲ. ಅದಕ್ಕೋಸ್ಕರ ಗೈಸ್, ಸ್ವಲ್ಪ ಮಳೆ ನಿಂತ ಮೇಲೇ ಹೋಗಬೇಕು. ಆ್ಯಂಡ್ ಇರಲಿ ಗೈಸ್, ಆ್ಯಂಡ್ ಫೈನಲಿ ನಾನು ಬ್ರಿಡ್ಜ್ ಹತ್ರ ಬರಬಾರ್ದೆ. ಸಿಮಾನ್ ಶೋರೂಮ್ ಹತ್ರ ಆ್ಯಕ್ಚುಲಿ ಇರುವಂಥದ್ದು ಸಿಮಾನ್ ಶೋರೂಮ್ನ ಬ್ಯಾಕ್ ಸೈಡ್ ಆ್ಯಕ್ಚುಲಿ. ಓಕೆ, ಆ್ಯಂಡ್ ಅದರಲ್ಲಿ ಬೇರೆ ಬೇರೆ ಫೋಟೋಸ್ಗಳು ಕೂಡ ಇದೆ, ಜೊತೆಗೆ ಡಿಬಾಸ್ ಫೋಟೋನೂ ಬರುತ್ತೆ. ಆ್ಯಂಡ್ ಅದು ಕಂಟಿನ್ಯೂಸ್ಗೆ ಬರ್ತಾ ಇರುತ್ತೆ. ಓಕೆ, ಅದನ್ನು ಯಾವ ಟೈಮ್ ಬರುತ್ತೆ ಕ್ಯಾಪ್ಚರ್ ಮಾಡ್ಕೊಂಡು ನೋಡೋಣ. ಆ್ಯಂಡ್ ನೋಡಿಕೊಂಡ ದೂರದಲ್ಲಿ ನಮಗೆ ಅಷ್ಟೊಂದು ಲೋಡ್ ಆಗಿಲ್ಲ, ದೂರದಲ್ಲಿ ಏನೋ ಒಂದು ಫೋಟೋಸ್ ಥರ ಕಾಣ್ತಾ ಇದೆ. ಓಕೆ, ಲೋಡ್ ಆಗ್ತಾ ಇದೆ. ಓಕೆ, ಆ್ಯಕ್ಚುಲಿ ಕಾಣ್ತಾ ಇದೆ, ಅದೇ ನೋಡ್ತಾ ಇದ್ದಾರೆ ಗೈಸ್, ದೂರದಲ್ಲಿ ನೋಡಿ ಕಾಣ್ತದೆ. ನಾನು ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಅಂತ ತೋರಿಸ್ತೇನೆ ಹತ್ತಿರ ತೊಗೊಂಡೋಗಿ. ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ ಹತ್ತಿರ ತೊಗೊಂಡೋದ್ರೆ. ಆ್ಯಂಡ್ ಇಲ್ಲಿ ನಮಗೆ ಕೆಲವೊಂದ್ಸರಿ ಲೋಡ್ ಆಗುತ್ತೆ, ಕೆಲವೊಂದ್ಸರಿ ಲೋಡ್ ಆಗಲ್ಲ. ಲೋಡ್ ಅಂತ ಹೇಳಿದರೆ ಫೋಟೋ ಬೇರೆ ಬೇರೆ ಕೂಡ ಇರುತ್ತೆ ಅದರಲ್ಲಿ ನೋಡಿ. ಈ ಕಡೆ ಬೇರೆ ಬೇರೆ ಬಂತು, ಈ ಕಡೆ ಆಚೆ ಹೋಗ್ತಾ ಇದೆ, ಬೇರೆ ಬೇರೆ ಬರ್ತಾ ಇದೆ. ಆ್ಯಂಡ್ ಮೂರು ನಮಗೆ ಬಿಲ್ ಬೋರ್ಡ್ಸ್ ಥರ, ಆ್ಯಕ್ಚುಲಿ ಬಿಲ್ ಬೋರ್ಡ್ಸ್ ಅಲ್ಲ, ಆ್ಯಕ್ಚುಲಿ ಅದು ಬಿಲ್ ಬೋರ್ಡ್ಸ್ ಅಲ್ಲ ಅಂದರೆ ಈ ಆ್ಯಡ್ಸ್ ಹಾಕ್ಲಿಕ್ಕೆ ಅಂತ ಇರುವಂಥ ಒಂದು ಇದು ಒಂಥರ ಟೆಂಪ್ಲೇಟ್ಸ್ ಥರ ಇದ್ದಾರೆ ಅಷ್ಟೇ. ಆ್ಯಂಡ್ ರನ್ನಿಂಗ್ ಆಗ್ತಾ ಇರುತ್ತೆ. ಮೂರು ಏನು ಅನಿಮೇಟೆಡ್ ಆ್ಯಂಡ್ ಅನಿಮೇಷನ್ ಇರುವಂಥದ್ದು, ಆ್ಯಂಡ್ ಜೊತೆಗೆ ಒಂದು ಸ್ಟಾಪಲ್ಲಿರುವಂಥದ್ದು. ಓಕೆ, ಈ ನಾಲ್ಕನ್ನು ಕರೆಕ್ಟಾಗಿ ತೋರಿಸುವ ಹತ್ತಿರ ಹೋಗ್ಬೇಕು. ಈಗ ಮಳೆ ನಿಂತಿದೆ ಆ್ಯಂಡ್ ಏನು ಸಮಸ್ಯೆ ಇಲ್ಲ. ಆ್ಯಂಡ್ ಜೊತೆಗೆ ಬೆಳಿಗ್ಗೆ ಆಗ್ತಾ ಇದೆ, ಬೆಳಿಗ್ಗೆ ಪೂರ್ತಿ ಆಗೋವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ಇದು ಶೋ ನಮ್ಮ ಸಿಮಾನ್ ಶೋರೂಮ್ನ ಹಿಂದುಗಡೆ ಇರುವಂಥದ್ದು, ದೊಡ್ಡ ಬಿಲ್ಡಿಂಗ್ ಇದೆ ಅಲ್ಲೇ ಇರುವಂಥದ್ದು. ನಾವು ಯಾವತ್ತು ನೋಡಿರ್ತೇವೆ ಬಟ್ ನಾರ್ಮಲ್ ಸ್ಟಾಪಲ್ಲಿರೋದು ಫೋಟೋ ಇರುತ್ತೆ ಅಲ್ಲಿ, ಗೊತ್ತಾಯ್ತಲ್ಲ. ಯಾವತ್ತು ಇರುತ್ತೆ ಫೋಟೋ, ಯಾವತ್ತು ಇರುತ್ತೆ ಬೇರೆ ಫೋಟೋ ಇರುತ್ತೆ, ಏನೋ ಡ್ರೆಸ್ಸದು ಅದು ಇದು ಏನೋ ಆ್ಯಡ್ಸ್ ಎಲ್ಲ ಫೋಟೋ ಬರ್ತಾ ಇರುತ್ತೆ. ಬಟ್ ಇವತ್ತು ಮಾತ್ರ ಅಲ್ಲಿ ಡಿಬಾಸ್ ಇದು ಫೋಟೋ ಇರುತ್ತೆ ಗೈಸ್. ಓಕೆ, ಆ್ಯಂಡ್ ನೋಡ್ತಾ ಇದ್ದೀರಾ ಫೋಟೋಸ್ ಬರ್ತಾ ಇದೆ ನೋಡಿ, ರನ್ನಿಂಗ್ ಫೋಟೋಸ್ ಇದೆ. ಆ್ಯಂಡ್ ಕರೆಕ್ಟಾಗಿ ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ. ಒಂದು ವೇಳೆ ಕಾಣೋದಿಲ್ಲ ಅಂದರೆ ಬೆಳಿಗ್ಗೆ ಆಗಬೇಕು, ಬೆಳಿಗ್ಗೆ ಆದ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಜೊತೆಗೆ ನಾನು ಹತ್ತಿರ ಹೋಗಿನೂ ತೋರಿಸ್ತೇನೆ. ಓಕೆ, ಎಷ್ಟು ದೊಡ್ಡ ಬಿಲ್ ಬೋರ್ಡ್ ಅಂತ ನೀವು ನೋಡಬೇಕು ಅಂತಂದರೆ, ಎಷ್ಟು ದೊಡ್ಡ ಡಿಬಾಸ್ನ ಫೋಟೋ ಬರ್ತಾ ಇದೆ ನೀವು ನೋಡಬೇಕು ಅಂತಂದರೆ ಅಲ್ಲಿ ಹತ್ತಿರ ಹೋಗಿ ನೋಡಬೇಕು. ಆ್ಯಂಡ್ ನೋಡೋದಕ್ಕೆ ನಮಗೆ ಒಂಥರ ಸಣ್ಣ ಸಣ್ಣ ಫೋಟೋ ಥರ ಕಾಣ್ಬೋದು, ಆದರೆ ಅಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಫಿಲ್ಮ್ ಥಿಯೇಟರ್ ಥರ ಕಾಣುತ್ತೆ ಆ್ಯಕ್ಚುಲಿ ಹತ್ತಿರ ಹೋದರೆ. ಅಷ್ಟು ದೊಡ್ಡ ಫೋಟೋ ಆ್ಯಕ್ಚುಲಿ ತುಂಬಾ ದೂರ ಇದೆ ಗೈಸ್, ತುಂಬಾ ದೂರ ಇದೆ, ಅದಕ್ಕೋಸ್ಕರ ಈ ರೀತಿ ಕಾಣ್ತಾ ಇದೆ. ಓಕೆ, ಆ್ಯಂಡ್ ನಾವು ಹತ್ತಿರ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಬೆಳಿಗ್ಗೆ ಆಗಬೇಕು, ಹತ್ತಿರ ಹೋಗ್ಬೇಕಂತ, ಇಲ್ಲಾಂದರೆ ಅಲ್ಲಿ ಹತ್ತಿರ ಹೋದರೆ ನಿಜ ಏನೂ ಕಾಣಲ್ಲ, ಅಷ್ಟು ಬ್ರೈಟ್ ಇರುತ್ತೆ ಅದು. ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ, ನೋಡಿ ಎಷ್ಟು ಬ್ರೈಟ್ ಇದೆ, ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಇರಲಿ ಗೈಸ್, ನೋಡಿ ಎಷ್ಟು ಅನಿಮೇಟೆಡ್, ಮೂರು ಅನಿಮೇಷನ್ ಆಗ್ತಾ ಇದೆ. ಒಂದು ಯಜಮಾನದ ಪೋಸ್ಟರ್ಸ್ ಅದು ಇದು ಎಲ್ಲ ಅನಿಮೇಷನ್ ಆಗ್ತಾ ಇದೆ. ಆ್ಯಂಡ್ ಫಸ್ಟಲ್ಲಿರುವಂಥದ್ದು ಡಿಬಾಸ್ ಆ್ಯಂಡ್ ಫೆಬ್ರವರಿ ಬರ್ತಿರೋದು ಆ್ಯಕ್ಚುಲಿ ಇದು ಇದು ಹಾಕಿದ್ದಾರೆ. ಓಕೆ ಗೈಸ್, ಓ ಸ್ಲೋ, ಎಸ್ ಗೈಸ್ ಇಲ್ಲಿ ಈ ಕಡೆ ತಿರುಗಿಸಿ ಹೋಗುವ. ಆ್ಯಂಡ್ ಈ ಕಡೆಯಿಂದ ಡೌನ್ ಹೋಗಿ ಆ ಕಡೆ ಮೇಲೆ ಹೋದರೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ನಾನು ನಿಮಗೆ ಗಾಡಿನ ಒಂದು ರೌಂಡ್ ತಿರುಗಿಸಿದೆ, ಜೊತೆಗೆ ನಿಮಗೆ ಗಾಡಿ ಇನ್ನೂ ತೋರಿಸ್ತೇನೆ. ಆ್ಯಂಡ್ ಬೆಳಕಾಗ್ತದೆ ನೋಡಿಕೊಂಡ್ರೆ, ನಮಗೆ ಬೆಳಕು ಆಗ್ತಾ ಇದೆ. ಆ್ಯಂಡ್ ಇದು ನಮಗೆ ಸ್ಟ್ರೈಟ್ ವ್ಯೂ ಬರುತ್ತೆ, ಇಲ್ಲಿಂದ ನೋಡಿಕೊಂಡ್ರೆ ಸ್ಟ್ರೈಟ್ ವ್ಯೂ ಬರುತ್ತೆ. ಅದಕ್ಕೋಸ್ಕರ ಕೆಳಗೆ ಹೋದರೆ ನಿಮಗೆ ಆ್ಯಂಗಲ್ ಚೇಂಜ್ ಆಗುತ್ತೆ, ತುಂಬ ಹೈಟು ಕೆಳಗೆ ಹೋದ್ಮೇಲೆ ತುಂಬ ಹೈಟ್ ಇರುತ್ತೆ, ಅದಕ್ಕೋಸ್ಕರ ಆ್ಯಂಗಲ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬೆಳಗಾಗೋರಿಗೆ ಇಲ್ಲೇ ವೆಯ್ಟ್ ಮಾಡಿ ನೋಡಬೇಕು ನಿಮಗೆ. ಆ್ಯಂಡ್ ಈಗ ನಿಮಗೆ ಸ್ವಲ್ಪ ಕಾಣ್ತಾ ಇದೆ ಅನಿಸುತ್ತೆ, ಆವಾಗ ಸ್ವಲ್ಪ ಕಾಣ್ತಾ ಇರಲಿಲ್ಲ ಬಟ್ ಈಗ ಸ್ವಲ್ಪ ನೋಡಿಕೊಂಡ್ರೆ ಕಾಣ್ತಾ ಇದೆ. ಆ್ಯಂಡ್ ಒಂದು ಯಜಮಾನಂದು ಹೋಗ್ತಾ ಉಂಟು, ಆ್ಯಂಡ್ ಡಿಬಾಸ್ ಒಂದು ಹೋಗ್ತಾ ಉಂಟು, ಆ್ಯಂಡ್ ಬರ್ತ್ರೆ ಅದೆಲ್ಲ ಹೋಗ್ತಾ ಉಂಟು ನೋಡಿ. ಆ್ಯಕ್ಚುಲಿ ನೋಡಿ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಗೈಸ್, ಎಷ್ಟು ದೊಡ್ಡ ಫೋಟೋ ನೋಡಿ, ಈ ಮನೆ ನೋಡಿ, ಈ ಫೋಟೋ ನೋಡಿ,
ಆ್ಯಂಡ್ ನೋಡಿ ಇಲ್ಲಿ ಫೆಬ್ರವರಿ ಬರ್ತಿದ್ದಾರೆ, ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಬರ್ತಿದ್ದಾರೆ. ಡೀಟೇಲ್ಸ್ ಓಕೆ ಕೆಳಗೋಯ್ತು ನೋಡಿ, ಎಷ್ಟು ದೊಡ್ಡ ಫೋಟೋಸ್ ನೋಡಿ, ಡಿಬೋಸ್ ಅಂತ ಬರ್ತಿದ್ದಾರೆ ಆ್ಯಂಡ್ ಬರ್ತ್ಡೇ ಆ್ಯಂಡ್ ಫೆಬ್ರವರಿ 16th ಅನ್ನೋಂತ ಎಲ್ಲ ಡೀಟೇಲ್ಸ್ ಬಾಸ್ ಅಂತಾನೆ ಬರ್ತಿದ್ದಾರೆ. ಆ್ಯಂಡ್ ನೋಡ್ಕೊಂಡ್ರೆ ಈ ಮನೆ ಎಲ್ಲ ನೋಡಿ, ಇಷ್ಟು ಸಣ್ಣದಿದೆ ನೋಡಿ, ಈ ಮನೆ ಸಣ್ಣದಿದೆ ನಿಮ್ಗೆ ಗೊತ್ತಾಗಿರ್ಬೇಕು ಎಷ್ಟು ದೊಡ್ಡ ಫೋಟೋ ಅಂತ. ಹೇಳಿ ಸಣ್ಣ ಫೋಟೋ ಏನಲ್ಲ ಇದು, ಸಣ್ಣದು ನಿಮಗೆ ಬಿಲ್ ಬೋರ್ಡ್ಸ್ ಅಲ್ಲ, ಭಯಂಕರ ದೊಡ್ಡ ಬಿಲ್ ಬೋರ್ಡ್ಸ್ ಆ್ಯಕ್ಚುಲಿ ಇದು. ಆ್ಯಂಡ್ ಇಲ್ಲಿ ಹತ್ತಿರಕ್ಕೆ ಹೋಗಿ ನಾನು ನೋಡುವ, ಬೆಳಿಗ್ಗೆ ಆಗಬೇಕು, ಬೆಳಿಗ್ಗೆ ಆದಮೇಲೆ ಫುಲ್ ಕ್ಲೋಸಪ್ಪಲ್ಲಿ ನಿಮ್ಗೆ ತೋರಿಸ್ತೇನೆ. ಆ್ಯಂಡ್ ಫಿಲ್ಮ್ ಥಿಯೇಟ್ರಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಓಕೆ, ಇದೊಂದು ಸಾರಿ ಕೆಲವೊಂದು ಸಾರಿ ವರ್ಕ್ ಆಗಲ್ಲ, ಯಾವುದು ಈ ಬಿಲ್ ಬೋರ್ಡ್ಸ್, ಓಕೆ ವರ್ಕ್ ಆಗುತ್ತೆ, ಕೆಲವೊಂದು ಸಾರಿ ಬರಲ್ಲ ಅದಷ್ಟೇ. ಅಂದರೆ ನಿಮಗೆ ಏನೋ ಗ್ಲಿಚ್ ಇದೆ ಅಷ್ಟು, ಬಿಟ್ಟರೆ ಬೇರೆ ಏನಿಲ್ಲ. ಆ್ಯಂಡ್ ಲೋಡ್ ಆಗುವಂಥ ತುಂಬ ಲೇಟ್ ಆಗುತ್ತೆ ಆ್ಯಂಡ್ ತುಂಬ ದೂರ ಇದೆಲ್ಲ ಈ ಫೋಟೋ, ಈ ಆ್ಯಕ್ಚುಲಿ ಅದೇ ಹೇಳಿದ್ದು ತುಂಬ ದೂರ ಇದೆ, ಅದಕ್ಕೋಸ್ಕರ ಲೋಡ್ ಆಗೋದು ಲೇಟ್ ಲೋಡ್ ಆಗುತ್ತೆ. ಬಟ್ ನಮಗೆ ಕಾಣಲ್ಲ ಇಲ್ಲಿ, ಯಾಕಂದರೆ ಅಷ್ಟು ಸ್ವಲ್ಪ ದೂರ ಇದೆ, ಡಿಸ್ಟೆನ್ಸ್ ಸ್ವಲ್ಪ ದೂರ ಇದೆ ನಮಗಿಂತ, ಅದಕ್ಕೋಸ್ಕರ. ಆ್ಯಂಡ್ ಇರ್ಲಿ ಗಸ್, ಈಗ ನೋಡಿ ಬೆಳಗಾಯಿತು, ಈಗ ನೋಡಿ ಕ್ಲಿಯರಾಗಿ ಕಾಣ್ತಾ ಇದೆ ಬಿಲ್ ಬೋರ್ಡ್ಸು. ಈಗ ನಾವು ಡೈರೆಕ್ಟಾಗಿ ಅಲ್ಲಿ ಕೆಳಗಡೆ ಹೋಗುವ ಆ್ಯಂಡ್ ಎಲ್ಲರೂ ಫೋಟೋನು, ಸಾರಿ ಡಿಬೋಸ್ ಫೋಟೋ ಕ್ಲಿಯರಾಗಿ ಕಾಣ್ತಾ ಇದೆ ಇಲ್ಲಿ, ನಿಮ್ಗೆ ಗೊತ್ತಾಯಿತು. ಆ್ಯಂಡ್ ಓಕೆ ನೋಡಿ, ಅಲ್ಲಿ ಗ್ಲಿಚ್ ಇದೆ ಕೆಳಗಡೆ ನೋಡಿ, ಆ್ಯಂಡ್ ರೋಡ್ಸ್ ಕೆಲವೊಂದು ಸರಿ ಕಾಣ್ತಾ ಇಲ್ಲ, ಅಂದರೆ ಗ್ಲಿಚ್ ಇದೆ ಅಂತ ಅರ್ಥ. ಇರಲಿ, ಏನು ಮಾಡೋಕ್ಕಾಗಲ್ಲ. ಓಕೆ, ಬೆಳಗಾಗ್ತು ಅಂತ ಸೂರ್ಯ ಬಂದಿದ್ದಾನೆ, ನೋಡ್ತಾ ಇದ್ದಾರೆ ಸೂರ್ಯ ಬಂದಿದ್ದಾನೆ. ಆ್ಯಂಡ್ ಗೆಸ್, ನಾನು ಡೈರೆಕ್ಟಾಗಿ ಕೆಳಗಡೆ ಹೋಗಿ ನಿಮಗೆ ಕ್ಲೋಸಪ್ ಆ್ಯಂಗಲಲ್ಲಿ ತೋರಿಸ್ತೇನೆ. ಆ್ಯಂಡ್ ಕ್ಲೋಸಪ್ಪಲ್ಲಿ ನೋಡಿಕೊಂಡು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ, ಏನು ಕತೆ, ಅಲ್ಲಿ ಹೋದ್ಮೇಲೂ ಗೊತ್ತಾಗಬೇಕು ಅಷ್ಟೇ. ಇರಲಿ, ಬನ್ನಿ ಹೋಗುವ, ಯಾವ ರೀತಿ ಒಂದು ಹೊಸ ನಮ್ಮ ಎಕ್ಸ್ಪೀರಿಯನ್ಸ್. ಬಿಲ್ ಬೋರ್ಡ್ಸ್ ಅದು ನಾರ್ಮಲ್ ಸಿಂಗಲ್ ಬಿಲ್ ಬೋರ್ಡ್ಸ್ ಅಲ್ಲ, 3-4 ಇದೆ, 3 ಆ್ಯನಿಮೇಷನ್ ಇರುವಂಥದ್ದು, ಒಂದು ಸಿಂಗಲ್ ನೋಡ್ತಾ ಇದ್ದೆ ನೋಡಿ, ಎಷ್ಟು ದೊಡ್ಡದಿದೆ ಅಲ್ಲೇ ಕಾಣ್ತಾ ಇದೆ. ಬಟ್ ನಾನು ಆ ಪ್ಲೇಸಿಗೆ ಹೋಗಬೇಕು, ಇದು ಸಿಮಾನ್ ಶೋರೂಮ್ಗಿಂತ ಸ್ವಲ್ಪ ಹಿಂದುಗಡೆ ಬಿಲ್ಡಿಂಗ್ ಉಂಟು, ಅಲ್ಲೇ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಎರಡು ಬಿಲ್ಡಿಂಗ್ ಇದೆ, ಎರಡು ಬಿಲ್ಡಿಂಗ್ ಕಳೆದು ಆಚೆ ಬರುತ್ತೆ. ಆ್ಯಂಡ್ ತೋರಿಸ್ತಾನೆ, ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಗೈಸ್. ನಮಗೆ ಆ್ಯಕ್ಚುಲಿ ಗಾಡಿನ ಸರ್ವಿಸಿಗೆ ಕೊಡಲಿಕ್ಕಿದೆ ಆ್ಯಕ್ಚುಲಿ, ಇದನ್ನು ತೋರಿಸ್ಬಿಟ್ಟು ನಂತರ ಕೊಡಬೇಕು. ಗಾಡಿಗೆ ಸರ್ವಿಸ್ ಕೊಟ್ಟು ನಂತರ ಯಾವುದೋ ಒಂದು ಗಾಡೀಲಿ ಹೋಗೋಣ. ಆ್ಯಂಡ್ ನನಗೆ ಆ್ಯಕ್ಚುಲಿ ಸ್ವಲ್ಪ ಬಂದಾಗ ಡ್ಯಾಮೇಜ್ ಆಯಿತು, ಜೊತೆಗೆ ಇದು ಹೊಸ ಗಾಡಿ, ನಮ್ಮ ಶೋರೂಮ್ಗೆ ನಮ್ಮ ಹತ್ರ ಶೋರೂಮ್ ಮಾತ್ರ ಇದೆ, ಸರ್ವಿಸಿಗೆ ಯಾವುದೂ ಇದಿಲ್ಲ. ಓಕೆ ಗೈಸ್, ನೋಡ್ತಾ ಇದ್ದೀರಾ ಯಾರೋ ಪೊಲೀಸ್ ಓಡಾಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ದೊಡ್ಡದೆ ನೋಡಿ, ಇನ್ನೂ ಹತ್ತಿರ ಹೋದಷ್ಟು ದೊಡ್ಡ ಆಗ್ತಾ ಇರುತ್ತೆ, ಯಾಕಂದರೆ ಅದು ತುಂಬಾ ದೊಡ್ಡದಿದೆ, ಅದಕ್ಕೋಸ್ಕರ ದೊಡ್ಡದ ಆಗ್ತಾ ಇರುತ್ತೆ. ಆ್ಯಂಡ್ ನಾನು ನಿಮಗೆ ಅದರ ತಲೆಬುಡ, ಸಾರಿ ತಲೆಬುಡಲ್ಲ, ಕೆಳಗೆ ಕಾಲಬುಡದ ಹತ್ರ ಹೋಗಿ ತೋರಿಸ್ತೇನೆ ನಿಮಗೆ ಎಷ್ಟು ದೊಡ್ಡದಿಂದ ನಿಮ್ಗೆ ಗೊತ್ತಾಗುತ್ತೆ ಆವಾಗಲೇ, ಜಸ್ಟ್ ಇಮ್ಯಾಜಿನ್. ಆ್ಯಂಡ್ ದೂರದಲ್ಲೆಲ್ಲ ನಿಮಗೆ ಹತ್ತಿರ ಹೋಗಿ ಕೂಡ ತೋರಿಸ್ತೇನೆ ಎಷ್ಟು ದೊಡ್ಡದನ್ನು, ಜಸ್ಟ್ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಮಗೆ ಅಷ್ಟೊಂದು ಈಸಿಯಾಗಿ ಗೊತ್ತಾಗಲ್ಲ, ಆ್ಯಂಡ್ ಕೆಲವೊಂದು ಇದರಲ್ಲಿ ನೋಡಿರ್ತೀರಾ, ಬಟ್ ಯಾರು ಅಷ್ಟೊಂದು ಕ್ಲೋಸಪ್ಪಲ್ಲಿ ತೋರಿಸಿರಲ್ಲ, ಬಟ್ ತೋರಿಸ್ತಾನೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಒಂದು ಐಡಿಯಾ ಬರುತ್ತೆ ಎಷ್ಟು ದೊಡ್ಡದಿರ್ಬೋದು ಅಂತೇಳಿ. ಯಪ್ಪ, ಇದನ್ನು ಹೇಗೆ ಹಾಕಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಮೇ ಬಿ ನೀವು ಇಷ್ಟು ದೊಡ್ಡ ಕಟೌಟನ್ನು ನೋಡಿದಿರಂತ, ನಾನು ಕಟೌಟನ್ನು ನೋಡಿದರೆ ನನಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಅಷ್ಟು ದೊಡ್ಡದಿದೆ ಆ್ಯಕ್ಚುಲಿ. ಮೇ ಬಿ ನೋಡಿರ್ಬೋದು, ಇಲ್ಲಾಂದ್ರೆ ಇರ್ಬೋದು, ನನ್ನ ಪ್ರಕಾರ ಡೌಟ್ ಆ್ಯಕ್ಚುಲಿ ಅಷ್ಟು ದೊಡ್ಡದಿದೆ ಅದು, ಕಟೌಟ್ ನೋಡಿರ್ತಿರಲಿಲ್ಲ ಅಂತ ನನಗೆ ಡೌಟ್ ಆ್ಯಕ್ಚುಲಿ. ಯಾಕಂದರೆ ಹತ್ತಿರ ಹೋದರೆ ಗೊತ್ತಾಗುತ್ತೆ, ಮೇ ಬಿ ಕಟೌಟಿಗಿಂತ 2 ಪಟ್ಟು ಜಾಸ್ತಿ ಹೈಟ್ ಇದೆ ಅದು, ಕಟೌಟಿಗಿಂತ 2 ಪಟ್ಟು ಜಾಸ್ತಿ ಹೈಟ್ ಇದೆ. ಯಾಕಂದರೆ ಅಲ್ಲಿ ಹೋದರೆ ಮನುಷ್ಯ ಇಷ್ಟೇ ಸಣ್ಣದು ಕಾಣ್ತಾನೆ, ಅಷ್ಟು ದೊಡ್ಡದಿದೆ. ಆ್ಯಂಡ್ ಓಕೆ ನೋಡಿದ್ರೆ ಇಲ್ಲೊಂದು ಡಿಬೋಸ್ ಅಂತ ಬರೆದಿದ್ದಾರೆ. ಆ್ಯಂಡ್ ಇದು ಆ್ಯಕ್ಚುಲಿ ಅನಿಮೇಷನ್ ಯಾವುದೂ ಇಲ್ಲ, ನಾರ್ಮಲ್ ಆಗಿರುತ್ತೆ ಅಷ್ಟೇ. ಅನಿಮೇಷನ್ ಇರುವಂಥದ್ದು ಅಲ್ಲಿ 3 ಕಡೆ ನೋಡ್ತಾ ಇದ್ದರೆ, ಇದು ಆ್ಯಕ್ಚುಲಿ ಅನಿಮೇಷನ್. ಆ್ಯಂಡ್ ನೋಡಿ, ನಾನು ಅಷ್ಟು ಹತ್ತಿರ ಹೋಗ್ತಾ ಇದ್ದೇನೆ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ, ಈಗ ನಿಮಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ದೊಡ್ಡದಿದೆ, ಎಷ್ಟು ಫೋಟೋಸ್ ಆ್ಯಂಡ್ ಯಾವ ರೀತಿ ರನ್ ಆಗ್ತಾ ಇದೆ ಅಂತೇಳಿ. ಆ್ಯಕ್ಚುಲಿ ಇದು ಟಿ ವಿ ಥರ ಪರದೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅಲ್ಲಿ ತೋರಿಸ್ತಾನೆ, ಮೇಲ್ಗಡೆ ಹೋಗಿ ತೋರಿಸ್ತಾನೆ. ಓಕೆ ಗೆಸ್, ನೋಡ್ತಾ ಇದ್ದೀರಾ ಹತ್ತಿರ ಹೋಗಿ ತೋರಿಸ್ತಾ ಇದ್ದಾರೆ ಎಷ್ಟು ಬ್ರೈಟ್ ಆಗಿದೆ ಅಂತ ನೋಡ್ತಾ ಇದ್ದಾರೆ, ಭಯಂಕರ ಬ್ರೈಟ್ ಆಗಿದೆ ನೋಡಿಕೊಂಡ್ರೆ. ಆ್ಯಂಡ್ ನಾನು ಆ್ಯಕ್ಚುಲಿ ಇನ್ನೂ ಹತ್ತಿರ ಹೋಗಿ ತೋರಿಸ್ತಾನೆ ಗೈಸ್, ಎಷ್ಟು ದೂರ ಇದೆ ಆ್ಯಂಡ್ ಇಷ್ಟು ದೂರದಲ್ಲಿ ನಿಮ್ಗೆ ಈ ರೀತಿ ಕಾಣುತ್ತೆ. ಆ್ಯಂಡ್ ಮೇಲ್ಗಡೆ ಹೋದರೆ ಇನ್ನೂ ಹತ್ತಿರ ಭಯಂಕರ ದೊಡ್ಡದಿದೆ. ಆ್ಯಂಡ್ ಇಷ್ಟು ಹತ್ತಿರದಿಂದ ಮೇ ಬಿ ಯಾರೂ ತೋರಿಸಿರಲ್ಲ ಅಂತ ಅಂದ್ಕೊಳ್ತಾನೆ, ನನಗಂತೂ ಗೊತ್ತಿಲ್ಲ. ಮೇ ಬಿ ನೋಡಿಕೊಂಡ್ರೆ ನನ್ನ ಪ್ರಕಾರ ತೋರಿಸಿಲ್ಲ, ಅಷ್ಟೊಂದು ಹತ್ತಿರ ಇದೆ. ಅಲ್ಲಿ ಕಾಲ ಬುಡದ ಹತ್ರ ಹೋಗಿ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ದೊಡ್ಡದೇ ನೋಡಿ. ಆ್ಯಂಡ್ ಗೈಸ್, ಇದು ಬಿಲ್ಡಿಂಗ್ನ ಮೇಲ್ಗಡೆ ಇದೆ, ಇಲ್ಲಿ 4 ಫ್ಲೋರ್ನ ಬಿಲ್ಡಿಂಗ್ ಇದೆ, 1, 2, 3, 4 ಓಕೆ ಕರೆಕ್ಟ್, 4 ಫ್ಲೋರ್ನ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ನ ಮೇಲ್ಗಡೆ ಫಿಕ್ಸ್ ಮಾಡಿದ್ದಾರೆ ಇದನ್ನು, ಗೊತ್ತಾಯ್ತಾನ, 3 ಬಿಲ್ಸ್ ಸಖತ್ ಭಯಂಕರ ದೊಡ್ಡದಿದೆ ನೋಡಿಕೊಂಡ್ರೆ. ಆ್ಯಂಡ್ ಇರಲಿ ಗೈಸ್, ನಾವು ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ. ಆ್ಯಂಡ್ ಈಗ ನೋಡ್ತಾ ಇದ್ದೀರಾ ರನ್ನಿಂಗ್ ಆಗ್ತಿದೆ. ಆ್ಯಂಡ್ ಸೇಮ್ ಫೋಟೋಸ್ ಅಷ್ಟೇ ಇರುತ್ತೆ. ಆ್ಯಂಡ್ 6 ಫೋಟೋಸ್ ಏನಿರುತ್ತೆ, 6 ಫೋಟೋ ಸೇಮ್ ರನ್ನಿಂಗ್ ಆಗ್ತಾ ಇರುತ್ತೆ, ಮೇಲ್ಗಡೆ ಒಂದು ಸರಿ, ಕೆಳಗಡೆ ಒಂದು ಸರಿ, ಮೇಲ್ಗಡೆ ಒಂದು ಸರಿ, ಕೆಳಗಡೆ ಒಂದು ಸರಿ. ಆ್ಯಂಡ್ ಅದರಲ್ಲಿ ಡೇಟ್ ಆ್ಯಂಡ್ ಅದು ಇದು 6 ಫೋಟೋಸೇ, ಒಂದು ಫೋಟೋ ಇಲ್ಲಿ ಇರುವಂಥದ್ದೇ ಫೋಟೋ ಅಲ್ಲಿರುತ್ತೆ, 6 ಫೋಟೋ ಟೋಟಲ್ ಆಗಿ ರನ್ ಆಗ್ತಾ ಇದೆ. ಓಕೆ ಗೆಸ್, ನಾನು ನೋಡ್ತಾ ಇದ್ದೀನಿ, ನಾನೀಗ ಹತ್ತಿರ ಹೋಗ್ತಾನೆ, ಹತ್ತಿರ ಕ್ಲೋಸಪ್ಪಲ್ಲಿ ಹೋಗುವ. ಆ್ಯಂಡ್ ಇಲ್ಲಿ ನೋಡಿಕೊಂಡು ಗೊತ್ತಾಗುತ್ತೆ ನಿಮಗೆ, ವಾವ್ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ ಗೆಸ್. ಓಕೆ,
ಆ್ಯಂಡ್ ನೋಡಿ ಎಷ್ಟು ಹೈಟ್. ಆ್ಯಕ್ಚುಲಿ ಇಲ್ಲಿ ಹೋದರೆ ಕಾಣಲ್ಲ, ಆ್ಯಕ್ಚುಲಿ ಅಷ್ಟೊಂದು ದೊಡ್ಡ ಕಾಣಲ್ಲ, ಫೋಟೋಸ್ ಕಾಣಲ್ಲ ನಿಮಗೆ, ಬಟ್ ಭಾಳಷ್ಟು ದೊಡ್ಡದು ಕಾಣುತ್ತೆ. ಆ್ಯಂಡ್ ನಿಮಗೆ ಹತ್ತಿರ ಹೋದರೆ ಬ್ಲರ್ ಕಾಣುತ್ತೆ, ಯಾಕಂದರೆ ಹೇಳಿದರೆ ತುಂಬ ದೊಡ್ಡದಿರುತ್ತಲ್ಲ ಫೋಟೋ, ಅದಕ್ಕೋಸ್ಕರ. ಆ್ಯಂಡ್ ಫೋಟೋ ತುಂಬ ಕ್ಲಾರಿಟಿ ಇದೆ, ಆದರೂ ಬ್ಲರ್ ಕಂಡೇ ಕಾಣುತ್ತೆ, ಸ್ವಲ್ಪ ಆದರೂ ಬ್ಲರ್ ಕಾಣುತ್ತೆ. ಇರ್ರಿ, ನಾವು ಮೇಲ್ಗಡೆ ಹತ್ತಾ ಇದ್ದೇವೆ ಗಾಯ್ಸ್, ಮೇಲ್ಗಡೆ ಹತ್ತಿಬಿಟ್ಟೆ ನೋಡುವ. ಆ್ಯಂಡ್ ಒಂದು ಏನು ಸ್ಟೆಪ್ ಸಿಕ್ಕಿತ್ತು ಪುಣ್ಯಕ್ಕೆ, ಆ್ಯಂಡ್ ಇಲ್ಲಾಂದರೆ ಹತ್ತೋದಕ್ಕೆ ತುಂಬಾ ಕಷ್ಟ ಇತ್ತು ಫೈನಲಿ. ಆ್ಯಂಡ್ ಮೇಲ್ಗಡೆ ಅಂತ ಹತ್ತಾ ಇದ್ದೇವೆ, ಆ್ಯಂಡ್ ನೋಡುವ ಗಾಯ್ಸ್ ಮೇಲ್ಗಡೆ ಹತ್ತಿ ನೋಡುವ ಯಾವ ರೀತಿ ಆಗುತ್ತೆ, ಏನು ಕತೆ, ವಾವ್ ಸೂಪರ್ ಕೂಡ. ಆ್ಯಂಡ್ ಗಾಯ್ಸ್ ನೋಡಿ, ಸ್ವಲ್ಪ ಬ್ಲರ್ ಇದೆ, ಬಿಟ್ಟರೆ ಏನು ರೇಂಜಲ್ಲಿ ಇದೆ ನೋಡಿ, ಯಾ ಸಕ್ಕತ್ತು ಚಿಂದಿ ಚಿಂದಿ. ಆ್ಯಂಡ್ ಫೋಟೋಸ್ ಅಂತ ನೋಡಿಕೊಂಡ್ರೆ ನಿಮಗೆ, ಆ್ಯಂಡ್ ಎಷ್ಟು ದೊಡ್ಡ ಬಿಲ್ ಬೋರ್ಡ್ಸ್ ಅಂದರೆ ಹೇಳಿದ್ರು, ಹೇಗೆ ರೆಡಿ ಮಾಡಿದ್ದಾರೆ ಅಂದರೆ ಗೊತ್ತಿಲ್ಲ ನನಗೆ, ಕ್ರೇಜಿ ಆಗ್ತದೆ. ಆ್ಯಂಡ್ ಎಷ್ಟು ಕ್ಲಾರಿಟಿ, ಅದು ಮೇಯ್ನ್ ಕ್ಲಾರಿಟಿ ಇಷ್ಟು ನೋಡಿ, ನಮ್ಮಲ್ಲಿ ಫೇಸಲ್ಲಿ ಫ್ರಂಟು ಫೇಸ್ ಟು ಫೇಸ್ ನೋಡಿದಾಗ ಯಾವುದು ಅಷ್ಟು ದೊಡ್ಡ ಫೋಟೋಸು, ಆ್ಯಂಡ್ ಇಷ್ಟು ದೊಡ್ಡ ಕಟೌಟ್ ಅವ್ನು ನೋಡಿರ್ತೀರ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ನಾನಂತ ನೋಡಿದಾಗ ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟು ದೊಡ್ಡ ಕಟೌಟ್ ಗೊತ್ತಿಲ್ಲ, ಇರ್ಬೋದೇನು. ಇದು ನೋಡಿ ಎಷ್ಟು ಹೈಟ್ ಇದೆ, ಜಸ್ಟ್ ನೋಡಿ ಎಷ್ಟು ಹೈಟ್ ಇದೆ, ತುಂಬಾ ಹೈಟ್ ಇದೆ. ಇಷ್ಟು ದೊಡ್ಡ ಕಟೌಟ್ ನೀವು ನೋಡಿರ್ತೀರ ನನಗೆ ಗೊತ್ತಿಲ್ಲ. ಆ್ಯಂಡ್ ಮೂವಿ ಕಟೌಟ್ ಯಾವುದಾದ್ರು ನೋಡಿರ್ತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಯಾರಾದರೂ ಇದಕ್ಕಿಂತ ದೊಡ್ಡದಾಗಿರೋ ಕಟೌಟನ್ನು ಹಾಕಿದ್ರೆ ಆ್ಯಂಡ್ ಕಟೌಟ್ ಅಲ್ಲಿ ನೋಡಿದ್ರೆ ಅಥವಾ ಎಲ್ಲಿ ಇತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೂ ಗೊತ್ತಾಗಬೇಕು ಅದಕ್ಕೋಸ್ಕರ. ಯಾಕಂದರೆ ಭಯಂಕರ ದೊಡ್ಡ ಕಟೌಟ್ಸ್ ಆಗ್ತೀವಿ, ಭಯಂಕರ ದೊಡ್ಡದಿದೆ ನಮಗೆ ನೋಡಿಕೊಂಡ್ರೆ, ಬುದ್ಧಿಯಲ್ಲಿ ಬಿಟ್ಕೊಂಡ್ರೆ ಮೇಲ್ಗಡೆ ಕಾಣಲ್ಲ ಕರೆಕ್ಟಾಗಿ, ಅಷ್ಟು ದೊಡ್ಡದಿದೆ, ಅಷ್ಟು ಹೈಟ್ ಆಗಿದೆ. ಓ ಈಸಿ 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 ನೋಡಿ ಎಲ್ಲ ಫೋಟೋಸ್ ಇಲ್ಲಿ, ಎಲ್ಲ ರಾಸ ಅದು ಇದು ಗಜ ಎಲ್ಲ ಫೋಟೋಸ್ ಇಲ್ಲಿದೆ ನೋಡಿದ್ರೆ. ಗ್ಯಾಸ್ ಆ್ಯಕ್ಚುಲಿ ಮೂರು ಮೂರು ಫೋಟೋಸ್ಗಳು, ಆ್ಯಂಡ್ ಇದು ಮೈನ್ ಮೈನ್ ಫೋಟೋ ಆ್ಯಕ್ಚುಲಿ, ಫೆಬ್ರವರಿ 16 ಸೈಡ್ ಇದು ಸೂಪರ್ ಆಗಿರೋ ಒಂದು ಫೋಟೋ, ಜೊತೆಗೆ ಇದು ಕೂಡ ಬರ್ತ್ರೇಸ್ ಆ್ಯಕ್ಚುಲಿ ಈ ಬಾಸ್ ಅಂತ ಬರ್ತಾರೆ. ಆ್ಯಂಡ್ ಇದು ಲಾಸ್ಟ್ ಇದು ಮೂವಿದು, ಎರಡು ಕೂಡ ಮೂವಿ ಇದೆ. ಆ್ಯಂಡ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಎರಡು ಕೂಡ ಮೂವಿ ಡೀಟೇಲ್ಸ್ ಬಗ್ಗೆನೇ ಆ್ಯಕ್ಚುಲಿ ಯಜಮಾನ. ಇನ್ನೊಂದು ಯಾವುದೊಂದು ಮೂವಿ ಇದೆ, ಅದು ಮೇ ಬಿ ಯಾವ ಮೂವಿ ಅಂತ ಗೊತ್ತಿಲ್ಲ, ಬಟ್ ಆ ಕಡೆ ಈ ಕಡೆ ಕಟ್ ಹಾಕ್ಕೊಂಡಿದೆ, ಕಟ್ಟಾಗಿದೆ ಅದು ಆ್ಯಕ್ಚುಲಿ. ಅದರ ಸೈಜ್ ಬೇರೆ ಇರುತ್ತೆ ನಿಮ್ಗೆ ಗೊತ್ತಿರುವಾಗ, ಅದರ ಸೈಜ್ ಬೇರೆ, ಇದು ನಮ್ಮ ಫೋಟೋಸ್ನ ಸೈಜ್ ಬೇರೆ. ಅದು ನಿಮಗೆ ಈ ರೀತಿ ಬಿಲ್ ಬೋರ್ಡ್ಸ್ ಥರ ಸೈಜ್ ಇರುತ್ತೆ, ಬಟ್ ಆ ಸೈಜ್ ಕಟ್ ಅದು ಸೈಡ್ ಕಟ್ಟಾಗಿರುತ್ತೆ ಅಷ್ಟೇ. ಮೈನ್ ಇದನ್ನು ಎಂಟ್ರ ಮೈನ್ ಎಂಟ್ರ್ ಇದು ಸ್ಟಾರ್ಟಿಂಗ್ನ ಬಿಟ್ಟು ಉಳಿದೆಲ್ಲ ಕಟ್ಟಾಗಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಇದೆ ಅಷ್ಟೇ. ಎಸ್ ಗಾಯ್ಸ್, ಆ್ಯಂಡ್ ಫೈನಲಿ ಬಿಲ್ ಬೋರ್ಡ್ಸು ಆ್ಯಂಡ್ ಬರ್ತ್ಡೇ ಸ್ಪೆಷಲ್ ನೋಡಿರ ಮಧ್ಯಾಹ್ನ ಆಗ್ತಾ ಉಂಟು, ಬಟ್ ನಾವು ನೋಡಿ ನೋಡಿ ಎಷ್ಟು ಟೈಮ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ನೋಡಿಕೊಂಡ್ರೆ ಎಷ್ಟು ಹೊತ್ತಾಯ್ತು ನೀವು ನೋಡಿದ್ರಲ್ಲ, ಅಷ್ಟು ತುಂಬಾ ಹೊತ್ತಾಯ್ತು ಆ್ಯಕ್ಚುಲಿ. ನಮ್ಮ ಗಾಡಿಯಲ್ಲಿದೆ, ಓಕೆ ಗಾಡಿ ಇದೆ. ಫೈನಲಿ ಗಾಯ್ಸ್, ನಿಮಗೆ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕಲೇಬೇಕು. ಆ್ಯಂಡ್ ಗೊತ್ತಿಲ್ಲ, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ರೀತಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸು ಆ್ಯಂಡ್ ಬಿಲ್ ಬೋರ್ಡ್ಸಲ್ಲಿ ಈ ರೀತಿ ಒಂದು ಹೆಸರು ಬರುವಂಥದ್ದು. ಆ್ಯಂಡ್ ಗಾಯ್ಸ್ ನೆಕ್ಸ್ಟ್ ಕೂಡ ಅಷ್ಟೇ, ಯಾರಾದರೂ ನಮ್ಮ ಪಾಪ್ಯುಲರ್ ಸ್ಟಾರ್ಸ್ಗಳು ಆ್ಯಂಡ್ ನಮ್ಮ ಇಂಡಸ್ಟ್ರಿ ಸ್ಟಾರ್ಗಳಿರ್ತಾರೆ, ಬರ್ಡೇ ಇದ್ದರೆ ಈ ಬಿಲ್ ಬೋರ್ಡ್ಸಲ್ಲಿ ಬೀಳುತ್ತೆ. ಓಕೆ, ನಾನು ಮುಂಚೆನೇ ಹೇಳಿದ್ದೇನೆ ಅದು ಯಾರು ಯಾರ್ದು ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಆ್ಯಂಡ್ ಮೇ ಬಿ ನನ್ನ ಪಕ್ಕ ನೋಡಿಕೊಂಡ್ರೆ ನೆಕ್ಸ್ಟ್ ಬಂದೇ ಬರುತ್ತೆ. ಓಕೆ ನೋಡೋಣ. ಅಯ್ಯಯ್ಯೋ, ಗಾಡಿನ ಆ್ಯಕ್ಚುಲಿ ನಾನು ಸರ್ವಿಸ್ಗಿಟ್ಟೆ, ಸರ್ವಿಸ್ಗಿಟ್ಟು ರಿಟರ್ನ್ ಬಂದೆ, ಅಲ್ಲಿ ಯಾರ್ದು ಕತ್ಕೊಂಡು ಬರೋಷ್ಟೊತ್ತಿಗೆ ಕೀಯನ್ನು ಕತ್ಕೊಂಡು ಬಂದೆ, ಕತ್ಕೊಂಡು ಬರೋಷ್ಟಿಗೆ ಪೊಲೀಸ್ ಸೈರಣ ಆಯಿತು ಅಷ್ಟೇ. ಅದಕ್ಕೋಸ್ಕರ ಪೊಲೀಸ್ರು ಅಟ ಆಡಿಸ್ಕೊಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ನಾನಂತೂ ತಪ್ಪಿಸ್ಕೊಂಡಿದ್ದೇನೆ, ಇನ್ನು ಸಿಗ್ತಾನಂತ ಗೊತ್ತಿಲ್ಲ, ಹೇಗಾದ್ರು ತಪ್ಪಿಸ್ಕೊಳ್ಬೇಕು. ಆ್ಯಂಡ್ ಸ್ವಲ್ಪ ಲ್ಯಾಗಿ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಸಮಸ್ಯೆ, ಲ್ಯಾಗಿಂದ ಸ್ವಲ್ಪ ಸಮಸ್ಯೆ ಆಗಿದೆ, ಏನು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಆಚೆ ಸ್ವಲ್ಪ ಡ್ರಾಪ್ ಆಗ್ತದೆ ಫ್ರೇಮ್ ಇರಲಿ. ಅಯ್ಯಪ್ಪ, ಎಲ್ಲಾದರೂ ಎಸ್ಕೇಪ್ ಆಗಬೇಕು. ಆ್ಯಂಡ್ ಗಾಯ್ಸ್, ನೀವು ಎಪಿಸೋಡ್ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಲೇಬೇಕು ಗಾಯ್ಸ್ ಎಪಿಸೋಡ್ಗೋಸ್ಕರ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಡಿ ಬಾಸ್ನ ಫ್ಯಾನ್ಸ್ಗಳು ಯಾರಿರ್ತೀರಾ, ಆ್ಯಂಡ್ ಶೇರ್ ಮಾಡಿ, ನಿಮಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆ್ಯಂಡ್ ಸಪೋರ್ಟ್ ಮಾಡೋದಕ್ಕೆ ಹೇಳಿ. ಆ್ಯಂಡ್ ಮುಂದೆ ಇಂಥ ಎಪಿಸೋಡ್ಸ್ಗಳು ಬರಬೇಕು ಅಂತಂದರೆ ನೀವು ಸಪೋರ್ಟ್ ಮಾಡಲೇಬೇಕು ಗಾಯ್ಸ್. ಓಕೆ, ಸಿಗೋಣ ಗಾಯ್ಸ್ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಸಿ ಯು.